ಹೌದು, ಪೆಟ್ರೋಲ್ ರೇಟು ಡೀಸೆಲ್ ರೇಟ್ ಹೆಚ್ಚಾದ ಕಾರಣ ಎಲ್ಲ ಜನ ಬಳಕೆ ವಸ್ತುಗಳ ಬೆಲೆ ಹೆಚ್ಚಾಗ್ತಾ ಇದೆ. ಈ ಪೆಟ್ರೋಲ್ ಬೆಲೆ ಏರಿಕೆ ಆದ್ದರಿಂದ ನಮ್ಮ ಕೈಯಲ್ಲಿ ಏನಿಲ್ಲ ಅಂತ ಹೇಳ್ತಾರೆ. ಈ ಜನಸಾಮಾನ್ಯರಿಗೆ ಅದು ಭಾಳ ಕಬ್ಬಿಣದ ಕಡಲೆ ಆಗಿದೆ. ಅದು ಸರ್ಕಾರ ವ್ಯಾಪಾರಕ್ಕೆ ಇಳಿದಿದೆ, ಆದ್ದರಿಂದ ಅದು ತಪ್ಪಂತೇಳಿ ಹೇಳಿದೆ ಅದು ಸರಿ ಅಂತೇಳಿ ಹೇಳಲಿಕ್ಕೆ ಆಗುವುದಿಲ್ಲ. ಪಂಚರಾಜ್ಯ ಚುನಾವಣೆ ಟೈಮಲ್ಲಿ ಪೆಟ್ರೋಲ್ ರೇಟ್ ಡೌನ್ ಮಾಡಿದರು, ಡೀಸೆಲ್ ರೇಟ್ ಪೆಟ್ರೋಲ್ ರೇಟ್ ಈಗ ಪುನಃ ಏರಿಸಿದರು. ಆಯಿಲ್ ಹೆಚ್ಚಾಗಿದೆ, ತೈಲ ಹೆಚ್ಚಾಗಿದೆ, ಎಲ್ಲ ವೆರೈಟಿ ಐಟಮು ಹೆಚ್ಚಾದ ಕಾರಣದಿಂದ ತುಂಬ ಬಿಸ್ನೆಸ್ ಎಫೆಕ್ಟ್ ಆಗ್ತಾ ಇದೆ. ರೇಟ್ ಏರಿಸುವಂಥದ್ದು, ಪೆಟ್ರೋಲ್ ರೇಟ್ ಏರಿಸೋದು, ಈ ರೀತಿ ಮಾಡಿದರೆ ಜನರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಏನು ವಿಷಯದಲ್ಲಿ ಹೇಳುದು? ಪೆಟ್ರೋಲ್ ರೇಟ್ ಮತ್ತೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಹೌದು, ಬೇರೆ ಕೆಲವೊಂದು ಬೆಲೆ ಎಲ್ಲ ಜಾಸ್ತಿ ಮಾಡ್ತಾರೆ ಸರ್, ಏನು ಹೇಳ್ತೀರಿ? ಹೌದು, ಪೆಟ್ರೋಲ್ ರೇಟು ಡೀಸೆಲ್ ರೇಟ್ ಹೆಚ್ಚಾದ ಕಾರಣ ಎಲ್ಲ ಜನ ಬಳಕೆ ವಸ್ತುಗಳ ಬೆಲೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಹೇಳಲಿಕ್ಕೆ ಏನಂದರೆ, ಇದಕ್ಕೆ ಸರ್ಕಾರದ ಮಟ್ಟದಲ್ಲಿ ಅದೇನಾದರೂ ಒಂದು ಜಾಗತಿಕ ಮಟ್ಟದಲ್ಲಿ, ಅದಕ್ಕೆ ಸರ್ಕಾರದವ್ರು ಹೇಳ್ತಾರೆ ಜಾಗತಿಕ ಮಟ್ಟದಲ್ಲಿ ಈ ಪೆಟ್ರೋಲ್ ಬೆಲೆ ಏರಿಕೆ ಆದ್ದರಿಂದ ನಮ್ಮ ಕೈಯಲ್ಲಿ ಏನಿಲ್ಲ ಅಂತ ಹೇಳ್ತಾರೆ. ಆದರೂ ಸಹ ಈ ಜನಸಾಮಾನ್ಯರಿಗೆ ಅದು ಭಾಳ ಕಬ್ಬಿಣದ ಕಡಲೆ ಆಗಿದೆ. ಆದ್ದರಿಂದ ಸರ್ಕಾರ ಆ ಬಗ್ಗೆ ಏನಾದರೂ ತೀರ್ಮಾನ ತಗೊಂಡ್ರೇ ಅದು ಪರಿಹಾರ ಆಗ್ಬೋದು. ಇದನ್ನ ಮತ್ತು ಅಥವಾ ಈಗ ಉದಾಹರಣೆಗೆ ಇಲೆಕ್ಟ್ರಿಕಲ್ ವಾಹನ ಅಥವಾ ಬೇರೆ ಈ ಇಂಧನಗಳು ಬರ್ತಾ ಇದೆ, ಅದರ ಬಗ್ಗೆ ಹೆಚ್ಚಿನ ಸಂಶೋಧನೆ ಆದರೆ ಇದನ್ನು ಇದು ಕಡಿಮೆ ಆಗ್ಬೋದೇನೋ ಇನ್ನು ಮುಂದಿನ ದಿನದಲ್ಲಿ. ಅಷ್ಟೇ ಬಿಟ್ಟರೆ ಮತ್ತೆ ಇದಕ್ಕೆ ಬೇರೆ ಪರಿಹಾರ ನಾ ಏನು ಕಾಣ್ತಾ ಇಲ್ಲ. ಪೆಟ್ರೋಲ್ ದರ ಡೀಸೆಲ್ ದರ ಜಾಸ್ತಿ ಮಾಡಿದೆ ಸರ್, ಮಾಡಿರೋ ಪೆಟ್ರೋಲ್ ದರ ಡೀಸೆಲ್ ದರ ಜಾಸ್ತಿ ಮಾಡಿದಂದರೆ ಒಂದು ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಹೋದಂದ್ರೆ ವ್ಯಾಪಾರದಲ್ಲಿ ಲಾಭ ಆಗಬೇಕೆನ್ನುವಂಥ ದೃಷ್ಟಿ ಇರ್ತದೆ. ಅದು ಸರ್ಕಾರ ವ್ಯಾಪಾರಕ್ಕೆ ಇಳಿದಿದೆ, ಆದ್ದರಿಂದ ಅದು ತಪ್ಪಂತೇಳಿ ಹೇಳಿದೆ ಅದು ಸರಿ ಅಂತೇಳಿ ಹೇಳಲಿಕ್ಕೆ ಆಗುವುದಿಲ್ಲ. ಸರ್ಕಾರವು ಅದನ್ನು ಜನರೊಟ್ಟಿಗೆ ಒಂದು ಸ್ಪಂದಿಸಬೇಕು, ಅದು ಇದು ಹೊರೆ ಆಗ್ತದ ಹೇಗೆ ನಮ್ಮ ಗ್ರಾಹಕರಿಗೆ ಅನ್ನುವಂಥದ್ದನ್ನು ಒಂದು ಸ್ವಲ್ಪ ಚಿಂತನೆ ಮಾಡಿದರೆ ಸ್ವಲ್ಪ ಏನಾದರೂ ಪರಿಹಾರ ಸಿಕ್ತಿತ್ತೇ ಏನು. ಚಿತ್ರಾಮ್ ಶೆಟ್ಟಿ. ಬೆಲೆ ಸದ್ಯದ ಈಗ ಪರಿಸ್ಥಿತಿಯಲ್ಲಿ ಜನರಿಗೆ ತುಂಬ ಒಂದು ಸಮಸ್ಯೆ ಉಂಟಾಗ್ತಿರೋ ವಿಷಯ. ಬಟ್ ಕೋವಿಡು ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನ್ಯ ಅದೆಲ್ಲ ಅದರ ಕಾರಣ ಅಂತ ಹೇಳ್ತಾ ಇದ್ದಾರೆ. ಬಟ್ ಪಂಚರಾಜ್ಯ ಚುನಾವಣೆ ಟೈಮಲ್ಲಿ ಪೆಟ್ರೋಲ್ ರೇಟ್ ಡೌನ್ ಮಾಡಿದರು, ಡೀಸೆಲ್ ರೇಟ್ ಪೆಟ್ರೋಲ್ ರೇಟ್ ಈಗ ಪುನಃ ಏರಿಸಿದರು. ಅದು ಇಲೆಕ್ಷನ್ ಬಂದವಾಗ ಡೌನ್ ಆಗ್ತದೆ ಅಂತ ಪುನಃ ಏರ್ತದೆ. ಅದಕ್ಕೆ ಅದರಿಂದ ಬೇರೆ ಎಲ್ಲ ಉತ್ಪನ್ನಗಳ ರೇಟ್ ಏರ್ತಾ ಇದೆ. ಸೊ ಸಂಪಾದನೆ ಅಷ್ಟು ಮಟ್ಟದಲ್ಲಿ ಏರ್ತಾ ಇಲ್ಲ. ಆದ ಕಾರಣದಿಂದ ಆಳುವವರು ಅದ್ರ ಬಗ್ಗೆ ಗಮನ ಹರಿಸಿದ್ರು ಒಳ್ಳೆಯದು. ಬಟ್ ಜನ ಅನಿವಾರ್ಯವಾಗಿ ಬೆಲೆ ಎಂದಿಗೆ ಬದುಕಲಿಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಆದರೂ ಸ್ವಲ್ಪ ಅದ್ರ ಬಗ್ಗೆ ಒಂದು ಕಾಳಜಿ ಇರಲಿ ಜನರ ಕಷ್ಟದ ಬಗ್ಗೆ. ಬಟ್ ನಮಗೆ ಪ್ರಥಮವಾಗಿ ದೇಶ ಫಸ್ಟ್, ದೇಶದ ಒಂದು ಸದೃಢತೆಗೋಸ್ಕರ ಬೆಲೆ ಏರಿಕೆ ಆದರೆ ಅನಿವಾರ್ಯವಾಗಿ ಒಪ್ಕೊಳ್ಬೇಕಾಗ್ತದೆ. ಆದರೂ ನಾವು ಅದ್ರ ಬಗ್ಗೆ ಸ್ವಲ್ಪ ಆದರೂ ಜನರಿಗೆ ವಿನಾಯಿತಿ ಕೊಡಲಿಕ್ಕೆ ಸರ್ಕಾರ ಆಲೋಚನೆ ಮಾಡಬೇಕು. ಆಯ್ತು, ಒಳ್ಳೆಯದು. ವಿಜಯ್ ಶೆಟ್ಟಿ ಅಂತ. ಬೇಕರಿ ಓನರ್ ಆಗಿ ತೈಲ ಬೆಲೆ ಹೆಚ್ಚಳದ ಬಗ್ಗೆ ಹೇಳೋದೇನೆಂದರೆ, ಇದು ಸಿಕ್ಕಾಪಟ್ಟೆ ತೈಲ ಬೆಲೆ, ಆಯಿಲ್ ಬೆಲೆ ಎಲ್ಲ ಹೆಚ್ಚಾದಿಂದಾಗಿ ನಮಗೆ ಫಿನಿಷಿಂಗ್ ಗುಡ್ಸ್ ರೇಟ್ ಹೆಚ್ಚು ಮಾಡಲಿಕ್ಕೂ ಆಗ್ತಾ ಇಲ್ಲ, ಹೆಚ್ಚು ಮಾಡಿದರೆ ಕಸ್ಟಮರ್ ತಗೊಂಡು ಹೋಗ್ತಾ ಇಲ್ಲ. ಸೊ ತುಂಬ ಪೆಟ್ಟು ಬೀಳ್ತಾ ಇದೆ ಇದರಲ್ಲಿ, ಬಿಸ್ನೆಸ್ಸಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗ್ತಾ ಇದೆ. ಪ್ರಾಫಿಟ್ ಮಾರ್ಜಿನ್ ಬಿಟ್ಟು ಯಾವುದು ಮಾರ್ಜಿನೇ ವರ್ಕೌಟ್ ಆಗ್ತಾ ಇಲ್ಲ ಇದರಿಂದಾಗಿ, ತೈಲ ಬೆಲೆ ಹೆಚ್ಚಳದಿಂದ. ಬಟ್ ಆಯಿಲ್ ಹೆಚ್ಚಾಗಿದೆ, ತೈಲ ಹೆಚ್ಚಾಗಿದೆ, ಎಲ್ಲ ವೆರೈಟಿ ಐಟಮು ಹೆಚ್ಚಾದ ಕಾರಣದಿಂದ ತುಂಬ ಬಿಸ್ನೆಸ್ ಎಫೆಕ್ಟ್ ಆಗ್ತಾ ಇದೆ. ಈವನ್ ಕಸ್ಟಮರಿಗೂ ತುಂಬ ಹೊರೆ ಬೀಳ್ತಾ ಇದೆ. ಇದ್ರ ಬಗ್ಗೆ ಸರ್ಕಾರ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೊಳ್ಬೇಕಾಗಿ ಕೇಳಿಕೊಳ್ತೇವೆ. ಪ್ರದೀಪ್ ಶೆಟ್ಟಿ. ಜನರು ತೀರ್ಪು ಮಾಡ್ತಾರೆ, ಜನರು ತೀರ್ಪು ಕೊಡ್ತಾರೆ. ಬರಲಬಹುದು, ಹೇಳೋಕ್ಕಾಗಲ್ಲ, ಅದು ನಮ್ಮದು ಅಲ್ಲ, ಕಾಂಗ್ರೆಸ್ ಬಿ ಜೆ ಪಿ, ಅದು ಯಾರಿಗೂ ಹೇಳೋಕ್ಕಾಗಲ್ಲ. ಈ ರೀತಿ ಇದ್ದದ್ದು ಇದೇ ರೀತಿ ಮಾಡ್ತಾ ಇದ್ದರೆ ಕಷ್ಟ ಆಗ್ತದೆ, ಈ ಬರೋದು ಕಷ್ಟ ಆಗ್ತದೆ. ಅದೇ ಇದೇ ರೀತಿ ರೇಟ್ ಏರಿಸುವಂಥದ್ದು, ಪೆಟ್ರೋಲ್ ರೇಟ್ ಏರಿಸೋದು, ಈ ರೀತಿ ಮಾಡಿದರೆ ಜನರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಬಿ ಜೆ ಪಿ ಬರೋದು ಕಷ್ಟ, ಕಾಂಗ್ರೆಸ್ ಬಿ ಜೆ ಪಿ ಕಷ್ಟ ಆಗ್ತದೆ ಈ ರೀತಿ ಮಾಡಿದ್ದು. ಈಗ ಇದ್ದ ಸರ್ಕಾರಕ್ಕೆ, ಬಿ ಜೆ ಪಿ ಅಂತಲ್ಲ, ಈಗ ಇದ್ದ ಸರ್ಕಾರಕ್ಕೆ ಕಷ್ಟ ಆಗ್ತದೆ. ಸರಿ, ನೆಕ್ಸ್ಟ್ ವಿಧಾನಸಭಾ ಕ್ಷೇತ್ರ ಯಾರು ಇನ್ನಾವ್ ಉಡುಪಿಯಿಂದ? ಉಡುಪಿಯಿಂದ ಅದು ಹೇಳಲಿಕ್ಕಾಗುತ್ತೆ. ನಿಮ್ಮ ಹೆಸರು? ಶೇಖರ್. ದಿನ ದಿನ ನಿತ್ಯ ರೇಟ್ ಏರ್ತಾ ಉಂಟು, ಈ ರೀತಿ ಆದರೆ ಹೇಗೆ ಜನಜೀವನ ಕಷ್ಟ ಆಗ್ತದೆ. ಅದರ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ಹರಿಸಲಿ,
ಮತ್ತು ಪೆಟ್ರೋಲ್ ದರ ಸಹ ಏರ್ತಾ ಉಂಟು ದಿನ ದಿನಕ್ಕೆ, ಡೀಸೆಲ್ ದರ ಏರ್ತಾ ಉಂಟು, ಜನ ಸ್ವಲ್ಪ ಕಂಗಾಲಾಗ್ತಾ ಇದ್ದಾರೆ. ಇದರ ಬಗ್ಗೆ ಸ್ವಲ್ಪ ಸರ್ಕಾರ ಲಕ್ಷ್ಯ ಕೊಡಲಿ. ಸರಿ ಅಲ್ಲ ಶೇಖರ್.